ಕರಾವಳಿ ಕರ್ನಾಟಕದಲ್ಲಿ ಮತ್ತೆ ಲವ್ ಜಿಹಾದ್ ಗದ್ದಲ ಶುರುವಾಗಿದೆ. ಅನ್ಯ ಕೋಮಿನ ಯುವಕ ಹಿಂದೂ ಯುವತಿ ಒಟ್ಟಾಗಿ ಹೋಗಿದ್ದಕ್ಕೆ ಗಲಾಟೆಯಾಗಿದ್ದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಅನ್ಯ ಕೋಮಿನ ಯುವಕ ಕಾರಿನಲ್ಲಿ ಯುವತಿಯನ್ನ ಕರೆದೊಯ್ದು ಅಮಲು ಪದಾರ್ಥ ನೀಡಿ ಸ್ನೇಹಿತನೊಂದಿಗೆ ಸೇರಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾನೆ ಅಂತ ದೂರು ದಾಖಲಾಗಿದೆ. ಮೂವರು ಯುವಕರು ಸೇರಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಯುವತಿ ಹೇಳಿಕೆ ನೀಡಿದ್ದಾಳೆ. ಸದ್ಯ ಸ್ಥಳೀಯರು ಸೇರಿ ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಯುವತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಹಿಂದೂ ಪರ ಕಾರ್ಯಕರ್ತರು ಮಾತನಾಡಿ ಅಪ್ರಾಪ್ತೆ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಲಾಗಿದೆ, ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ, ಕಾನೂನು ಪ್ರಕಾರ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಘಟನೆ ನಡೆದು ಹೋಗಿದೆ ಕಾರ್ಕಳದಲ್ಲಿ, ಏನಂತ ಕೇಳಿದ್ರೆ ಇದು ನಿರಂತರವಾಗಿ ನಡೀತಾನೆ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ಒಂದು ಅಪ್ರಾಪ್ತ ವಯಸ್ಸಿನ ಒಬ್ಬ ಹುಡುಗಿಯನ್ನ, ಇವತ್ತು ಭೋವಿ ಸಮಾಜದ ಹುಡುಗಿಯನ್ನ ಈ ಡ್ರಗ್ಸ್ ಮಾಫಿಯಾ ಮತ್ತು ಏನು ಇವತ್ತು ಜಿಹಾದ್ ಅಂತ ಹೇಳ್ತೀವಿ, ಆ ಜಿಹಾದ್ನ ಮೂಲಕ ಒಬ್ಬ ಕರ್ಕೊಂಡು ಹೋಗಿ ಅವಳನ್ನ ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ, ಮತ್ತು ಉಳಿದಂತೆ ತನ್ನ ಸ್ನೇಹಿತರನ್ನ ಕರ್ಕೊಂಡು ಬಂದ ಅಲ್ಲಿಗೆ ಮೂರು ನಾಲ್ಕು ಜನ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಇದರ ಹಿಂದೆ ಒಂದು ಡ್ರಗ್ಸ್ ಮಾಫಿ ಇದೆ, ಅವಳಿಗೆ ಡ್ರಗ್ಸ್ ಅನ್ನ ಕೊಟ್ಟು ಅವಳನ್ನ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ. ಮತ್ತು ಸಂಘಟನೆ, ಹಿಂದೂ ಸಂಘಟನೆ ಎಲ್ಲವೂ ಕೂಡ ಇದನ್ನು ಖಂಡಿಸ್ತದೆ, ವಿಶ್ವ ಹಿಂದೂ ಪರಿಷತ್ ಭಜನೆ ಖಂಡಿಸ್ತದೆ, ಮತ್ತು ವಿರುದ್ಧ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ನಾವು ಮಾಡೇ ಸಿದ್ಧ. ಇದರಲ್ಲಿ ಬೆಂಗಳೂರಿನ ರೋಡ್ ರೇಜ್ ಘಟನೆಗಳು ಮತ್ತೆ ಮತ್ತೆ ಹೆಚ್ಚಾಗ್ತಿವೆ. ತುಮಕೂರು ರಸ್ತೆಯ ಮಾಕಳಿ ಕ್ರಾಸ್ ಬಳಿ ದಂಪತಿ ಕಾರು ಅಡ್ಡಗಟ್ಟಿ ಬೈಕ್ ಸವಾರನ ಕಿರೇಕ್ ನಡೆದಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಬೈಕ್ಗೆ ಡಿಕ್ಕಿ ಹೊಡೆದು ಡ್ಯಾಮೇಜ್ ಮಾಡಿದ್ದೀರಾ ಅಂತ ಬೈಕ್ ಸವಾರ ಗಲಾಟೆ ಮಾಡಿದ. ನನ್ನ ಬೈಕ್ ಡ್ಯಾಮೇಜ್ ಆಗಿದೆ ಅಂತ ರಸ್ತೆಯಲ್ಲಿ ಕಿರಿಕ್ ತೆಗೆದು ಹಣ ಕೊಡಿ ಅಂತ ಕಾರು ಅಡ್ಡಗಟ್ಟಿ ಗಲಾಟೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಬೈಕ್ ಸವಾರನ ಕಿರಿಕ್ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವಿಡಿಯೋ ಸಮೇತ ಟ್ಯಾಗ್ ಮಾಡಿ ಪೊಲೀಸರಿಗೆ ದೂರು ಕೊಡಲಾಗಿದೆ. ಬೆಂಗಳೂರಲ್ಲಿ ಟಿಪ್ಪರ್ ಚಾಲಕನ ಎಡವಟ್ಟಿನಿಂದ 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಚಿಕ್ಕಬಾಣಾವರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಟಿಪ್ಪರ್ ಲಾರಿಗೆ ವಿದ್ಯುತ್ ತಂತಿ ತಗುಲಿದ್ರು ಗಮನಿಸಿದ ಚಾಲಕ ತಂತಿಯನ್ನು ಎಳ್ಕೊಂಡು ಲಾರಿ ಚಲಾಯಿಸಿದ್ದಾನೆ. ಪರಿಣಾಮವಾಗಿ ರಸ್ತೆಯಲ್ಲಿ ವಿದ್ಯುತ್ ಕಂಬ ಹಾಗೂ ಎಂ ಸ್ಯಾಂಡ್ ಬಿಟ್ಟಿದೆ. ಚಾಲಕ ನಿದ್ದೆ ಮಂಪರು ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಿದ್ದ ಎನ್ನಲಾಗ್ತಿದೆ. ಸದ್ಯ ಜೆಸಿಬಿ ಮೂಲಕ ರಸ್ತೆಯಲ್ಲಿ ಬಿದ್ದಿದ್ದ ಎಂ ಸ್ಯಾಂಡ್ ಹಾಗೆಯೇ ಕಂಬಗಳನ್ನು ತೆರವು ಮಾಡಲಾಗಿದೆ. ಚಿಕ್ಕಬಾಣಾವರ ಸಂಚಾರಿ ಪೊಲೀಸರು ಟಿಪ್ಪರ್ ಲಾರಿ ಚಾಲಕ ಮಣಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಎರಡು ತಿಂಗಳಿಂದ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಗೆ ಕಂಟಕವಾಗಿರುವ ಮೂಡಾ ಸೈಟ್ ವಿವಾದದ ವರದಿ ಅಧಿಕೃತವಾಗಿ ದೆಹಲಿಗೆ ತಲುಪಿದೆ. ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ ನಡೆಯಿತು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲ, ಕೆಸಿ ವೇಣುಗೋಪಾಲ್, ಸಚಿವ ಮಹದೇವಪ್ಪ, ಪರಮೇಶ್ವರ್, ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ ಭಾಗಿಯಾಗಿದ್ದರು. ಆಗಸ್ಟ್ 29ರ ಕೋರ್ಟ್ ತೀರ್ಪಿನ ಸಾಧಕ ಬಾಧಕಗಳ ಬಗ್ಗೆ, ಪ್ರಾಸಿಕ್ಯೂಷನ್ ಬಳಿಕ ಪಕ್ಷದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಎಲ್ಲಾ ದಾಖಲೆಗಳೊಂದಿಗೆ ತಮ್ಮದು ಯಾವ ತಪ್ಪು ಇಲ್ಲ ಅಂತ ಹೈಕಮಾಂಡ್ಗೆ ಸಿಎಂ ವಿವರಿಸಿದ್ದಾರೆ. Governor of Karnataka and giving sanction to prosecute me, and it has been challenged and it is before the court. I do not want to tell much about it, and it is coming up on 29th. We believe in courts, we believe in law of the land, the law definitely, because the decision taken by the governor is unconstitutional and illegal. Therefore, we can get the justice at the hands of the courts. ನಾನು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಿದ್ದು ಎಲ್ಲ ವಿಚಾರವನ್ನು ಕೂಡ ಅವ್ರಿಗೆ ಮಂದಟ್ಟು ನಾವು ಮಾಡಿಕೊಟ್ಟಿದ್ದೇವೆ. ಏನು ವಾಸ್ತಾಂಶ ನಡೀತಾ ಇದೆ ಅಂತೇಳಿ ಇವತ್ತು ಏನು ನಮ್ಮ ಸರ್ಕಾರವನ್ನು ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ, ಇದು ಬಡವರಿಗೋಸ್ಕರ ನಾವು ಏನು ಈ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ. ಒಂದು ಉತ್ತಮವಾದಂಥ ಸರ್ಕಾರ ನಡೀತಾ ಇದೆ, ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇದೆ, ಅದನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಆ ವಿಚಾರವಾಗಿ ಮಂದಟ್ಟನ್ನು ನಾವು ಮಾಡಿದ್ದೇವೆ.
ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ, ಕಾನೂನು ಗೌರವ ಇದೆ. ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಭ್ಯ ಇಲ್ಲ, ಸಂವಿಧಾನ ವಿರುದ್ಧವಾಗಿದೆ. ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನು ಮನಗಂಡು ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ವಾಸ್ ಡಿಸ್ಕಸ್ಡ್ ಇನ್ ಡೀಟೇಲ್. ಗವರ್ನರ್ ಟು ಡಿಸ್ಟೇಬಿಲೈಸ್ ಅನ್ ಎಲೆಕ್ಟೆಡ್ ಗವರ್ಮೆಂಟ್, ದಿಸ್ ಇಸ್ ಆಲ್ಸೋ ಅನ್ ಅಸಾಲ್ಟ್ ಆನ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಚೀಫ್ ಮಿನಿಸ್ಟರ್ who is now the senior most chief minister in the country. This is not an attack personally on him, but this is revenge seeking by the BJP and Janata Dal against people of Karnataka. We will tell you, all options are open, including meeting the President of India. All options are open. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ದೆಹಲಿ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ರಾಷ್ಟ್ರಪತಿ ಬಳಿ ಕಾಂಗ್ರೆಸ್ ಶಾಸಕರು ಪರೇಡ್ ನಡೆಸಲು ಸಜ್ಜಾಗಿದ್ದು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎನ್ನಲಾಗಿದೆ. ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ ಸಿಎಂ ಡಿಸಿಎಂಗೆ ನಾವು ನಿಮ್ಮೊಂದಿಗೆ ಇದ್ದೇವೆ, ಹೋರಾಟ ಮಾಡೋಣ ಅಂತ ಭರವಸೆ ಕೊಟ್ಟಿದ್ದಾರಂತೆ. ಪಕ್ಷಪಾತ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಾಪಸ್ ಪಡೆಯುವಂತೆ ಒತ್ತಡ ಹೇರೋಣ. ಇಲ್ಲದಿದ್ರೆ ಕುಮಾರಸ್ವಾಮಿ ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಯಾಕೆ ನೀಡ್ತಿಲ್ಲ, ಈ ಬಗ್ಗೆಯೂ ರಾಷ್ಟ್ರಪತಿಗಳ ಮೇಲೆ ಒತ್ತಡ ಹೇರೋಣ ಅಂದಿದ್ದಾರಂತೆ. ವಿಪಕ್ಷಗಳ ಹಗರಣದ ತನಿಖೆ ಎಲ್ಲಿಗೆ ಬಂತು ಅಂತ ರಾಹುಲ್ ಗಾಂಧಿ ಕೇಳಿದ್ರಂತೆ. ಇದಕ್ಕೆ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯ ವಿವರಿಸಿದ್ದಾರಂತೆ. ಈ ವಿಚಾರದ ಬಗ್ಗೆಯೂ ನಾವು ಬೃಹತ್ ಹೋರಾಟ ಮಾಡೋಣ ಅಂತ ಹೇಳಿದ್ದಾರಂತೆ. ಅತ್ತ ದಿಲ್ಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ರಾಷ್ಟ್ರಪತಿ ಬಳಿ ಪರೇಡ್ಗೆ ಸಿದ್ಧತೆ ಮಾಡಿಕೊಳ್ತಿದ್ರೆ, ಇತ್ತ ಬಿಜೆಪಿಯಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ತುಮಕೂರಲ್ಲಿ ಬಿಜೆಪಿ ಬೈಠಕ್ ಸಭೆ ನಡೆಸಲು ತಯಾರಿ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ನಡೆಯಲಿರುವ ಸಭೆಗೆ ವಿಜೇಂದ್ರ ಅವರನ್ನು ಕರೆಸಿಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಇವತ್ತು ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಮತ್ತೊಂದು ಹೋರಾಟ ರೂಪಿಸಲು ತಂತ್ರ ಹೆಣೆತ್ತಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸದಸ್ಯತ್ವ ಕಾರ್ಯಾಗಾರದ ಮೂಲಕ ಕಾಂಗ್ರೆಸ್ಗೆ ತಿರುಗೇಟು ನೀಡಲಿದ್ದು, ಪ್ರತಿಪಕ್ಷ ನಾಯಕರ ಮೇಲಿನ ಪ್ರಕರಣಗಳನ್ನು ಕೆದಕ್ತಾ ಇರುವ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲು ತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧ ಹೋರಾಟ ಜೋರಾಗಿದೆ. ಸಿಎಂ ಪರವಾಗಿ ಹೈಂದಾ ವರ್ಗದ ನಾಯಕರು ಬೃಹತ್ ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಹೈಂದಾ ನಾಯಕರು ಸಭೆ ನಡೆಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಆಗಸ್ಟ್ 27ರಂದು ರಾಜಭವನ ಚಲೋಗೆ ಕರೆ ನೀಡಲಾಗಿದೆ. ಸಿಎಂ ಪರ ಶೋಷಿತ ಸಮುದಾಯಗಳ ಒಕ್ಕೂಟ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಇದೇ ವಿಚಾರವಾಗಿ ನ್ಯೂಸ್ 18ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸಿಎಂ ಪರ ನಾವಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಿರ್ತಕ್ಕಂಥ ಒಂದು ಹೋರಾಟ ಇದು. ಯಾವ ರೀತಿಯಲ್ಲಿ ನಮ್ಮ ರಕ್ಷಣೆ ಅಂತಂದರೆ, ನಾವೆಲ್ಲ ಮುಖ್ಯಮಂತ್ರಿಗಳನ್ನ, ಭಾಳಷ್ಟು ಮುಖ್ಯಮಂತ್ರಿಗಳು ನಾವು ಕಂಡಿದ್ದೀವಿ. ಆದರೆ ಈ ವರ್ಗಗಳು ಏನಿದ್ದಾವೆ, ಶೋಷಿತ ಸಮಾಜಗಳು, ಆ ಶೋಷಿತ ಸಮುದಾಯಗಳ ಬಗ್ಗೆ ಕಾಳಜಿ ಹೊಂದಿ ಸಮಾಜ ನಿರ್ಮಾಣ ಆಗಬೇಕು. ಇವೆಲ್ಲ ತಳ ಸಮುದಾಯಗಳಿಂದ ಬಂದಿರತಕ್ಕಂತಹ ಜನ ಇವರು. ಇವರು ನಾ ಸಿದ್ದರಾಗೋ ಪ್ರಶ್ನೆ ಇಲ್ಲ, ಅಂಥ ಪರಿಸ್ಥಿತಿ ಕೂಡ ಉದ್ಭವ ಆಗೋಲ್ಲ. ಸಿದ್ದರಾಮಯ್ಯ ಅವರು ಇರ್ತಾರೆ, ಅವರೇ ಮುಂದುವರಿತಾರೆ. ಸೊ ಸಿದ್ದರಾಮಯ್ಯ ಜಾಗದಾಗ ಬೇರೆಯವ್ರು ಮಾಡೋದು ಚರ್ಚೆ ಕೂಡ ಅನಾವಶ್ಯಕ. ಸೊ ಅವರೇ ಇರ್ತಾರೆ, ಅಂಥದ್ದೇನು ಬದಲಾವಣೆ ಮಾಡುವಂಥ ಸನ್ನಿವೇಶ ಇಲ್ಲವೇ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ಕೊಟ್ಟರು. ಹುಬ್ಬಳ್ಳಿಯ ಮಯೂರ ಎಸ್ಟೇಟ್ನಲ್ಲಿರುವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಕೆಲ ಹೊತ್ತು ಉಭಯ ನಾಯಕರು ಚರ್ಚೆ ನಡೆಸಿದ್ರು. ಬಿಜೆಪಿ ಭಿನ್ನಮತದ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ವಿಜೇಂದ್ರ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಹಾಗೆಯೇ ಕಾಂಗ್ರೆಸ್ ನಾಯಕರ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಸಿಎಂ ಬದಲಾವಣೆಯ ಚರ್ಚೆ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದನ್ನು ನೋಡಿದ್ರೆ ಸತ್ಯ ಅನಿಸುತ್ತೆ. ಸಿಎಂ ಬದಲಾವಣೆ ಕಾಲ ಸನ್ನಿಹಿತವಾಗಿದೆ, ಸಿಎಂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಇದರಲ್ಲಿ ಅನುಮಾನ ಬೇಡ ಅಂತ ವಿಜೇಂದ್ರ ಹೇಳಿದ್ರು. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಾವು ನಿರಂತರ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇದರ ಪರಿಣಾಮವಾಗಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ತಮ್ಮ ರಾಜೀನಾಮೆ ನೀಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಭಾಗಿಯಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಇಂದಲ್ಲ ನಾಳೆ ತಮ್ಮ ಸ್ಥಾನಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ ಮಾತನಾಡಿ, ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೋಗಿ ಹೊಸ ಸಿಎಂ ಬರೋದು ಅಷ್ಟೇ ಸತ್ಯ ಅಂತ ಹೇಳಿದ್ರು. ಸಿಎಂ ಬದಲಾವಣೆ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಸತ್ಯನ ಅಷ್ಟೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೋಗಿ ಹೊಸ ಮುಖ್ಯಮಂತ್ರಿ ಬರೋದು ಅಷ್ಟೇ ಸತ್ಯ.
ಜಿಂದಾಲ್ ಕಂಪನಿಗೆ 3,677 ಎಕರೆ ಜಮೀನು ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ದಾವಣಗೆರೆಯ ಹರಿಹರದಲ್ಲಿ ಮಾತನಾಡಿದ ಅವರು, ಅತ್ಯಂತ ಬೆಲೆ ಬಾಳೋ ಜಮೀನು ಅದು, ಅದರಲ್ಲಿ ಅದಿರು ಕೂಡ ಇದೆ. ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಇದಕ್ಕೆ ತೀವ್ರ ವಿರೋಧ ಮಾಡಿದರು, ಆದರೆ ಅದೇ ರೇಟ್ಗೆ ಕಾಂಗ್ರೆಸ್ ವಾಪಸ್ ನೀಡಿದೆ. ಕಾಂಗ್ರೆಸ್ ಯಾವಾಗಲೂ ಬಂಡವಾಳ ಶಾಹಿಗಳ ಪರ ಅಂತ ವಾಗ್ದಾಳಿ ನಡೆಸಿದರು. ಅತ್ಯಂತ ಬೆಳೆ ಬಾಳುವ ಜಮೀನಿದೆ, ಆ ಜಮೀನಿನಲ್ಲಿ ಅದಿರು ಕೂಡ ಇದೆ. ಲೀಸ್ ಕಮ್ ಸೇಲ್ ಇರೋದು ನಿಜ, ಆದರೆ ಯಾವ ವ್ಯಾಲ್ಯೂ ಕೊಡಬೇಕನ್ನುವಂಥದ್ದು ಕಳೆದ 10 ವರ್ಷದಿಂದ ಜಿಜ್ಞಾಸಕ್ಕೆ ಬಿದ್ದು ಕ್ಯಾಬಿನೆಟ್ನಲ್ಲಿ ಬಂದು ವಾಪಸ್ ಹೋಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವಾಗ ಬಹಳ ತೀವ್ರವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು, ತೀವ್ರವಾಗಿ ವಿರೋಧ ಮಾಡಿದ್ರು. ಈಗ ಅವರೇ ಅದೇ ರೇಟಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಕಾಂಗ್ರೆಸ್ಸು ಆಡೋದೊಂದು ಮಾಡೋದೊಂದು ಅಂತ ಬಹಳ ಸ್ಪಷ್ಟ ಆಗ್ತದೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ಗೆ ಟಿಕೆಟ್ ನೀಡುವಂತೆ ಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಿದೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದಂತಹ ಶಿಗ್ಗಾವಿ ಸವಣೂರು ಕ್ಷೇತ್ರದ 100 ಜನ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡುವಂತೆ ಆಗ್ರಹಿಸಿದರು. ಸಂಸದ ಬಸವರಾಜ ಬೊಮ್ಮಾಯಿ ಅವರು ಪಕ್ಷಕ್ಕಾಗಿ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ, ಹೀಗಾಗಿ ಅವರ ಮಗನಿಗೆ ಟಿಕೆಟ್ ಕೊಡಲೇಬೇಕು ಅಂತ ಆಗ್ರಹಿಸಿದರು. ಭರತ್ಗೆ ಟಿಕೆಟ್ ಸಿಗಬೇಕು ಅನ್ನೋದು ನಮ್ಮ ಅಭಿಲಾಷೆ, ಟಿಕೆಟ್ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ನಾವು ಭರತ್ ಪರವಾಗಿ ಧ್ವನಿ ಎತ್ತುತ್ತೇವೆ ಅಂತ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು. ಬೈ ಎಲೆಕ್ಷನ್ ವಿಚಾರವಾಗಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ರು. ಕೆಂಗಲ್ನ ಅಯ್ಯನಗುಡಿಯಲ್ಲಿರುವಂತಹ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು. ನಂತರ ಹೊಂಗನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿನ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟು ಕಾರ್ಯಕರ್ತರನ್ನ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್ಸಿ ಜಯಮುತ್ತು ಸೇರಿ ಹಲವರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪುರಸಭೆ ಅಧಿಕಾರ ಕಾಂಗ್ರೆಸ್ ವಶವಾಗಿದೆ. ಸಚಿವ ಚಲುವರಾಯಸ್ವಾಮಿ ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಮತದಾನದಲ್ಲಿ 2 ಸದಸ್ಯರು ಜೆಡಿಎಸ್ಗೆ ಕೈಕೊಟ್ಟಿದ್ದಾರೆ. ನಾಗಮಂಗಲ ಪುರಸಭೆ ಅಧ್ಯಕ್ಷರಾಗಿ ಅಲಿ ಅನ್ಸರ್ ಪಾಷಾ, ಉಪಾಧ್ಯಕ್ಷರಾಗಿ ವಸಂತಲಕ್ಷ್ಮಿ ಆಯ್ಕೆಯಾಗಿದ್ದಾರೆ. 1 ಮತಗಳ ಅಂತರದಿಂದ ಕಾಂಗ್ರೆಸ್ 2 ಸ್ಥಾನ ಗೆದ್ದುಕೊಂಡಿದೆ. ಮತದಾನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗೈರಾದರೂ ಗೆಲುವು ಸಾಧಿಸ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದರು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ತನಿಖೆ ಕೊನೆ ಹಂತದಲ್ಲಿದ್ದು ಪೊಲೀಸರ ತನಿಖೆಗೆ ಮತ್ತೊಂದು ರೋಚಕ ವಿಚಾರ ಬೆಳಕಿಗೆ ಬಂದಿದೆ. ಆರೋಪಿಗಳ ಎಡವಟ್ಟಿನಿಂದಲೇ ಕೊಲೆ ಪ್ರಕರಣ ಬೆಳಕಿಗೆ ಬಂದಿರುವುದು ಅಂತ ಹೇಳಲಾಗ್ತಿದೆ. ಪೊಲೀಸರ ತನಿಖೆ ಈ ವಿಚಾರ ಬಯಲ್ ಮಾಡಿದೆ. ಆರೋಪಿಗಳು ಬಟ್ಟೆ ಎಸೆಯುವ ಕಡೆ ಶವ, ಶವ ಎಸೆಯುವ ಕಡೆ ಬಟ್ಟೆಯನ್ನ ಎಸೆತಿದ್ದಾರಂತೆ. ಆರೋಪಿಗಳ ಈ ಎಡವಟ್ಟಿನಿಂದ ಪ್ರಕರಣ ದಿಢೀರಂತ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಮೃತದೇಹವನ್ನ ಪಟ್ಟಣಗೆರೆ ಶೆಡ್ ಪಕ್ಕದ ವೃಷಭಾವತಿ ನದಿಗೆ ಎಸೆಯಲು ಪ್ಲಾನ್ ಮಾಡಲಾಗಿತ್ತಂತೆ. ಆದರೆ ಆರೋಪಿಗಳು ಪಟ್ಟಣಗೆರೆ ಶೆಡ್ನಿಂದ ಶವ ತಂದು ಸುಮನಹಳ್ಳಿ ರಾಜಕಾಲುವೆ ಎಸೆದಿದ್ರಂತೆ. ಬಳಿಕ ಕೆಂಗೇರಿ ವೃಷಭಾವತಿ ನದಿಯಲ್ಲಿ ಬಟ್ಟೆಗಳನ್ನ ಎಸೆದಿದ್ದರಂತೆ. ವಾಹನ ಸಂಚಾರ ಕಂಡು ರಸ್ತೆ ಬದಿಯೇ ಶವ ಬಿಟ್ಟು ಎಸ್ಕೇಪ್ ಆಗಿದ್ರಂತೆ ಆರೋಪಿಗಳು. ಈ ಆರೋಪಿಗಳ ಎಡವಟ್ಟಿನಿಂದಲೇ ಇಡೀ ಗ್ಯಾಂಗ್ ಬಲೆಗೆ ಬಿದ್ದಿದೆ ಎನ್ನಲಾಗಿದೆ. ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ ಚಿತ್ತ ಚಾರ್ಜ್ ಶೀಟ್ನತ್ತ ನೆಟ್ಟಿದೆ. ಕಳೆದ 1 ವಾರದಿಂದ ಪೊಲೀಸ್ ಕಾರ್ಯವೈಖರಿ ಬಗ್ಗೆಯೇ ದರ್ಶನ್ ನಿಗಾ ಇಡ್ತಿದ್ದಾರಂತೆ. ಸ್ಪೋರ್ಟ್ಸ್ ಹಾಗೂ ಹಿಂದಿ ಮೂವಿ ನೋಡ್ತಿದ್ದ ದರ್ಶನ್ ಇದೀಗ ನ್ಯೂಸ್ ಚಾನೆಲ್ಗಳನ್ನ ವೀಕ್ಷಣೆ ಮಾಡ್ತಿದ್ದಾರಂತೆ. ಕೊಲೆ ಕೇಸಲ್ಲಿ ಪೊಲೀಸ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ತಿಳಿತಾ ಇದ್ದಾರಂತೆ. ಇದಲ್ಲದೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದುವ ಹವ್ಯಾಸವೂ ಹೆಚ್ಚು ಮಾಡಿಕೊಂಡಿದ್ದಾರಂತೆ. ಈ ತಿಂಗಳ ಕೊನೆ ವಾರದಲ್ಲಿ ಚಾರ್ಜ್ ಶೀಟ್ ಆಗತ್ತೆ ಅಂತ ಶಿಷ್ಯರ ಬಳಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಪೊಲೀಸರು ಚಾರ್ಜ್ ಶೀಟ್ ಹಾಕಿದ 2-3 ದಿನದಲ್ಲಿ ಜಾಮೀನಿಗೆ ಅರ್ಜಿ ಹಾಕಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಹಿರಿಯ ವಕೀಲರನ್ನೇ ನೇಮಕ ಮಾಡಿಕೊಳ್ಳಲು ಪತ್ನಿ ಹರಸಾಹಸ ಪಡ್ತಿದ್ದು ಜಾಮೀನು ಸಲ್ಲಿಕೆಯ ಉತ್ಸುಕತೆ ಜೊತೆಗೆ ಪೊಲೀಸ್ ತನಿಖಾ ದಾಖಲೆಗಳ ಬಗ್ಗೆಯೂ ಟೆನ್ಷನ್ ಹೆಚ್ಚಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸುಮಾರು 2,144 ಪುಟಗಳ ದೋಷಾರೋಪ ಪಟ್ಟಿಯನ್ನು ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. 150ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹಿಸಿ ದೋಷಾರೋಪಣೆ ಪಟ್ಟಿ ಸಿದ್ಧ ಮಾಡಿ 42ನೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ನಲ್ಲಿ ಅತ್ಯಾಚಾರ ಹಾಗೂ ವಿಡಿಯೋಗಳು ದೃಢ ಅಂತ ಉಲ್ಲೇಖ ಆಗಿದೆಯಂತೆ. ಇನ್ನು ಶಾಸಕ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆ. ಇನ್ಮುಂದೆ ಸರ್ಕಾರದ ಎಲ್ಲಾ ನಾಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಜಾರಿಗೆ ಬಂದಿದೆ. ಕನ್ನಡ ಭಾಷೆಯು ರಾಜ್ಯದ ಸ್ಥಳೀಯ ಪ್ರಾಧಿಕಾರದ ಅಧಿಕೃತ ಭಾಷೆ, ಆದ್ದರಿಂದ
ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಇಲಾಖೆಗಳ ಅಧೀನದಲ್ಲಿ ಬರುವ ಎಲ್ಲ ಕ್ಷೇತ್ರ ಇಲಾಖೆಗಳ ಆವರಣಗಳಲ್ಲಿನ ಹೆಸರು, ಪದನಾಮ, ಸೇವಾ ಅವಧಿಯ ನಾಮಫಲಕಗಳು, ಮಾರ್ಗಗಳ ಸೂಚನಾ ಫಲಕಗಳು, ಇನ್ನಿತರ ಯಾವುದೇ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಪ್ರದರ್ಶಿಸಬೇಕು ಅಂತ ಆದೇಶ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಕುಪ್ಪಕಡ್ಡಿ ಗ್ರಾಮದಲ್ಲಿ ಭಾರೀ ಮಳೆಯಿಂದಾಗಿ ಹಳ್ಳ ತುಂಬಿ ಹರಿಯುತ್ತಿದೆ. ಶಾಲಾ ವಿದ್ಯಾರ್ಥಿಗಳು ಹಳ್ಳ ದಾಟಿ ಅಪಾಯದಲ್ಲಿ ಶಾಲೆಗೆ ಹೋಗಿ ಬರಬೇಕಾಗಿದೆ. ಶಾಲೆ ಬಿಟ್ಟ ನಂತರ ತುಂಬಿ ಹರಿಯುವ ಹಳ್ಳ ದಾಟಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ವೇಳೆ ಸ್ಥಳೀಯರು ಹಾಗೂ ಶಿಕ್ಷಕರು ಶಾಲಾ ಮಕ್ಕಳನ್ನ ಸುರಕ್ಷಿತವಾಗಿ ಹರಿಯುವ ಹಳ್ಳ ದಾಟಿಸುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿದೆ. ರಸ್ತೆಗೆ ನುಗ್ಗಿದ ಹಳ್ಳದ ನೀರಿನಲ್ಲಿ ಮನೆಗೆ ತಲುಪಲು ಶಾಲಾ ಮಕ್ಕಳು ಹರಸಾಹಸ ಪಟ್ಟಿದ್ದಾರೆ. ಎಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆಯಾಗಿದೆ. ಆಮೆಗತಿಯಲ್ಲಿ ಸೇತುವೆ ಕಾಮಗಾರಿ ನಡೆಯುತ್ತಿರುವುದು ಇದಕ್ಕೆ ಕಾರಣವೆನ್ನಲಾಗಿದೆ. ಲೇಖಕ ನ್ಯೂಸ್ ಏಟೀನ್ ಹಿರಿಯ ವರದಿಗಾರ ಆಶಿಕ್ ಮುಲ್ಕಿ ರಚಿತ ವಯನಾಡು, ಸಾವು ಬಂದ ಹೊತ್ತಿಗೆ ಹೇಳದೆ ಉಳಿದ ಸತ್ಯಗಳು ಪುಸ್ತಕ ಬಿಡುಗಡೆಯಾಗಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜರುಗಿತು. ಪರಿಸರ ತಜ್ಞೆ ವಿಶಾಲಾಕ್ಷಿ, ವಯನಾಡಿನಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಸಾಹುಕಾರ ಅಚ್ಚು, ಲೇಖಕ ಆಶಿಕ್ ಮುಲ್ಕಿ ಅವರಿಂದ ನೂತನ ಪುಸ್ತಕ ಅನಾವರಣಗೊಳ್ಳಿತು. ತುಮಕೂರು ಜಿಲ್ಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಒಂದಾದರ ಮೇಲೊಂದು ದುರಂತಗಳು ಸಂಭವಿಸುತ್ತಿದ್ರೂ ಕೂಡ ಬೆಸ್ಕಾಂ ಎಚ್ಚೆತ್ತುಕೊಳ್ತಿಲ್ಲ. ಶಿರಾಬಳಿಯ ಹೊಯಲು ದೊರೆಯುನಲ್ಲಿರುವಂತಹ ವಿದ್ಯುತ್ ಅವಘಡದಲ್ಲಿ ಬಾಲಕ ಮೃತಪಟ್ಟಿರೋದು ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ತುರುವೇಕೆರೆ ತಾಲೂಕು ಕಂಚಿರಾಯಗುಡ್ಡದ ಬಳಿ ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ವಿದ್ಯುತ್ ತಂತಿ ಬಿದ್ದಿದೆ. ಯಾರೂ ಕೂಡ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಕಟ್ಟಡ ಕುಸಿತದ ಭೀತಿ ಎದುರಾಗಿದೆ. 2017 ಉದ್ಘಾಟನೆಯಾಗಿದ್ದ ಈ ನೂತನ ಕಟ್ಟಡ ಸೋರುತ್ತಿದ್ದು ಕುಸಿತದ ಭೀತಿ ಎದುರಾಗಿದೆ. ಆಸ್ಪತ್ರೆಯ ನೆಲಮಹಡಿಯಲ್ಲಿ ನಿರಂತರವಾಗಿ ನೀರು ನಿಲ್ಲುತ್ತಿದ್ದು ನೀರನ್ನು ಹೊರಹಾಕೋದೇ ಸಿಬ್ಬಂದಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಪ್ರತಿನಿತ್ಯ 5 ಪಂಪ್ ಮೂಲಕ ನೀರು ಹೊರಹಾಕಲಾಗುತ್ತಿದ್ದು ಕಟ್ಟಡದ ಅಡಿಪಾಯಕ್ಕೆ ಹಾನಿಯಾಗುವ ಆತಂಕ ಇದೆ. ನೆಲಮಹಡಿಯಲ್ಲಿ ಪುರಾತನ ಬಾವಿಯೊಂದಿದ್ದು ಅದರಿಂದ ನೀರು ಜಿನುಗ್ತಾ ಇದೆ ಅಂತ ಹೇಳಲಾಗಿದೆ. ಕೃಷಿ ವಿಜ್ಞಾನ ವಿಭಾಗದಲ್ಲಿನ ಅತ್ಯುನ್ನತ ಸಾಧನೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸರಸ್ವತಿಪುರ ಗ್ರಾಮದ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಯುವ ವಿಜ್ಞಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿಯವರು ಭಾರತೀಯ ಕೃಷಿ ವಿಜ್ಞಾನ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಿಜ್ಞಾನ್ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ಸ್ ಡಾಕ್ಟರ್ ಕೃಷ್ಣಮೂರ್ತಿ. ಯುಕ್ರೇನ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಯುಕ್ರೇನ್ ಅಧ್ಯಕ್ಷರೊಂದಿಗೆ ಕೈವನ್ನಲ್ಲಿರುವ ಮಕ್ಕಳಿಗೆ ಸಂಬಂಧಿಸಿದ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡಿ ಗೊಂಬೆಗಳನ್ನು ಇಟ್ಟು ಯುದ್ಧದಲ್ಲಿ ಮಡಿದ ಮಕ್ಕಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಸಂಘರ್ಷ ಮಕ್ಕಳಿಗೆ ವಿನಾಶಕಾರಿ ಅಂತ ಹೇಳಿದರು.